ಸೆಲೇರಿಯಂ ಯೂಸ್ ಮಾಡಿ ನಕ್ಷತ್ರಗಳನ್ನ ಅಥವಾ ಆಕಾಶಕಾಯಿಗಳನ್ನ ಹೇಗೆ ಹುಡುಕೋದು ಅಂತನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ನಾವು ನೋಡಿದ್ವು. ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಚಿರಪರಿಚಯವಾದಂತಹ ಧ್ರುವ ನಕ್ಷತ್ರವನ್ನ ಹುಡುಕೋದು ಹೇಗೆ ಮತ್ತು ಆ ಧ್ರುವ ನಕ್ಷತ್ರದ ಹುಡುಕುವಿಕೆ ಹೇಗೆ ನಮ್ಮ ದಿನನಿತ್ಯದ ಜೀವನದೊಂದಿಗೆ ತಳುಕು ಹಾಕೊಂಡಿದೆ ಅಂತನ್ನೋದನ್ನ ನಾವು ನೋಡೋಣ. ಮೊದಲಿಗೆ ನಾನು ಧ್ರುವ ನಕ್ಷತ್ರವನ್ನ ಅದರ ಇಂಗ್ಲಿಷ್ ಹೆಸರಿನೊಂದಿಗೆ ಹುಡುಕ್ತೀನಿ. ಪೊಲಾರಿಸ್ ಅಂತ ಇದೆ, ಪೊಲಾರಿಸ್ ಅಂತ ಕರಿತೀವಿ. ಪೊಲಾರಿಸ್ ಹುಡುಕಿದಾಗ ಇಲ್ಲಿ ಯಾವುದೋ ಒಂದು ಮಾರ್ಕ್ ಕಾಣ್ತಾ ಇದೆ. ಸಾಮಾನ್ಯವಾಗಿ ಈ ಮಾರ್ಕ್ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಆ ನಕ್ಷತ್ರ ನಾವು ಏನನ್ನ ಹುಡುಕಿದ್ವಿ ಆ ನಕ್ಷತ್ರವನ್ನ ತೋರಿಸುತ್ತೆ. ಇದು ಈ ನಕ್ಷತ್ರ ನನಗೆ ಕಾಣಿಸ್ತಾ ಇಲ್ಲ, ಯಾಕೆ ಜೂಮ್ ಮಾಡಿದ್ರು ಅಂದ್ರೆ ಅಟ್ಮಾಸ್ಫಿಯರ್ ಆನ್ ಆಗಿದೆ ಈಗ, ಅಂದ್ರೆ ಈ ಸಮಯದಲ್ಲಿ ಈಗಿರುವಂತಹ ಸಮಯ ಇಂದಿನ ದಿನ 4:42. ಈ ಟೈಮಲ್ಲಿ ಸೂರ್ಯನ ಬೆಳಕಿರೋದ್ರಿಂದ ಈ ನಕ್ಷತ್ರ ಕಾಣಲ್ಲ. ಹಾಗಿದ್ರೆ ನಾವು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ ಅಟ್ಮಾಸ್ಫಿಯರ್ ಅನ್ನ ಆಫ್ ಮಾಡ್ಕೋಬೇಕು ಮತ್ತು ಸೂರ್ಯನ ಬೆಳಕನ್ನ ಸಹ ತೆಗೆದುಹಾಕ್ಬೇಕು. ಈಗ ಸೂರ್ಯನ ಬೆಳಕನ್ನ ರಿಮೂವ್ ಮಾಡಿದ್ವಿ, ಆಕಾಶದಲ್ಲಿ ಪೊಲಾರಿಸ್ ಕಾಣಿಸ್ತಾ ಇದೆ. ಪೊಲಾರಿಸ್ ಕಾಣಿಸ್ತಾ ಇದೆ, ಇದು ಸುಲಭ ಹುಡುಕೋದಕ್ಕೆ ಅಂತ ಅನ್ಕೊಂಡು ಟ್ರೆಡಿಷನಲಿ ಪೊಲಾರಿಸ್ ಸ್ಟಾರ್, ಪೋಲ್ ಸ್ಟಾರ್ ಅಥವಾ ಧ್ರುವ ನಕ್ಷತ್ರ ಅಂತ ಯಾವ್ದನ್ನ ಕರಿತೀವಿ, ಇದನ್ನ ಹುಡುಕ್ಬೇಕಾದ್ರೆ ಅರ್ಸಾ ಮೇಜರ್ ಅಂತ ಒಂದು ನಕ್ಷತ್ರ ಪುಂಜದ ತುದಿಯಲ್ಲಿ ಎರಡು ನಕ್ಷತ್ರಗಳ ರೇಖೆಯನ್ನ ವೃದ್ಧಿಸಿದಾಗ ಅಂತ ಕೆಲವೊಂದು ಟೆಕ್ಸ್ಟ್ ಅಲ್ಲಿ ಓದಿರ್ತೀರ. ಆ ವಾಕ್ಯದ ಅರ್ಥ ಏನು, ನಿಜವಾಗಿ ಹುಡುಕೋದು ಹೇಗೆ, ರಾತ್ರಿ ಹೊತ್ತು ಹುಡುಕ್ಬೇಕಾದ್ರೆ ಹೇಗೆ ಸುಲಭವಾಗಿ ಹುಡುಕೋದು ಅಂತನ್ನೋದನ್ನ ಸೆಲೇರಿಯಂ ಸಹಾಯದಿಂದ ಸುಲಭವಾಗಿ ವಿದ್ಯಾರ್ಥಿಗಳಿಗೆ ತೋರಿಸ್ಬೋದು ಅಂತನ್ನೋದನ್ನ ನೋಡೋಣ. ಮೊದಲಿಗೆ ನಕ್ಷತ್ರ ಪುಂಜವನ್ನ ಮಾರ್ಕ್ ಮಾಡ್ತೀನಿ, ಅದರ ಶೇಪ್ಸ್ ಅನ್ನ ಮಾರ್ಕ್ ಮಾಡ್ತೀನಿ. ಇಲ್ಲಿ ನೋಡಿದ್ರೆ ಸ್ವಲ್ಪ ಜೂಮ್ ಔಟ್ ಮಾಡಿದ್ದೀನಿ. ಇಲ್ಲಿ ನಾನೀಗ ಕ್ಲಿಕ್ ಮಾಡಿದ್ದು ಕಾನ್ಸ್ಟಲೇಷನ್ ಲೈನ್ಸ್ ಅಂತ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡಿದೆ, ಕಾನ್ಸ್ಟಲೇಷನ್ ನಕ್ಷತ್ರ ಪುಂಜಗಳ ಲೈನ್ಸ್ ಅನ್ನ. ಹಾಗೇನೆ ಇಲ್ಲಿ ಕಾನ್ಸ್ಟಲೇಷನ್ ಆರ್ಟ್ ಅಂತ ಇದೆ, ಈ ಕಾನ್ಸ್ಟಲೇಷನ್ ಆರ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ಒಂದ್ಸರ್ತಿ ಕ್ಲಿಕ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ನೀವೇ ಕಂಡು ಹಿಡೀರಿ. ಕ್ಲಿಕ್ ಮಾಡಿದ ತಕ್ಷಣ ಇತಿಹಾಸ ಅಥವಾ ಪೌರಾಣಿಕವಾಗಿ ಹೇಗೆ ವಿಶ್ವದ ವಿವಿಧ ಜನಾಂಗಗಳು ನಕ್ಷತ್ರಗಳ ಜೋಡಿಸುವಿಕೆಯನ್ನ ಅಥವಾ ನಕ್ಷತ್ರ ಪುಂಜಗಳನ್ನ ಒಂದೊಂದು ತಮಗೆ ಪರಿಚಯ ಇರುವಂತಹ ಪ್ರಾಣಿಗಳು ಅಥವಾ ಕಾಯಗಳ ಒಂದು ಶೇಪ್ನೊಂದಿಗೆ ಕೋಆರ್ಡಿನೇಟ್ ಮಾಡಿದ್ರು ಅಂತನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಉದಾಹರಣೆಗೆ ಇಲ್ಲಿ ಪೋಲ್ ಸ್ಟಾರ್ ಪೊಲಾರಿಸ್ ಅನ್ನುವಂಥ ನಕ್ಷತ್ರ ಈ ನಾಯಿಯ ಆಕಾರದಲ್ಲಿರುವಂತಹ ಒಂದು ಪ್ರಾಣಿಯ ಬಾಲದ ತುದಿಯಲ್ಲಿದೆ ಅಂತನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಹಾಗೆ ಈ ಕಡೆ ಬಂತಂದ್ರೆ ಇಲ್ಲೊಂದು ಕರಡಿಯ ಶೇಪ್ ಕಾಣಿಸ್ತಾ ಇದೆ. ಇದನ್ನೆಲ್ಲ ನಾವು ಕಾನ್ಸ್ಟಲೇಷನ್ ಆರ್ಟ್ ಅಂತ ಅಂದ್ರೆ ಮಾನವ ಹಿಂದೆ ಊಹೆ ಮಾಡ್ಕೊಂಡಿದ್ದ ಇದನ್ನ. ಆ ಊಹೆ ಮಾಡ್ಕೋಬೇಕಾದ್ರೂ ಭೂಮಿಯ ಮೇಲೆ ಕಾಣುವಂತಹ ಆಕಾಶ ಕಾಯಗಳ ರೀತಿನೇ ಅದನ್ನ ಊಹೆ ಮಾಡ್ಕೊಂಡಿದ್ದ ಎಂಬುದು ನಿಮ್ಗೆ ಗೊತ್ತಿದೆ. ಹಾಗೆ ಮತ್ತೊಂದು ಅಂಶ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ ಈ ಎಲ್ಲಾ ನಕ್ಷತ್ರಗಳು ಒಟ್ಟಿಗೆ ಇರೋದಿಲ್ಲ, ಅವು ಭೂಮಿಯಿಂದ ವಿವಿಧ ದೂರದಲ್ಲಿ ಇರುತ್ತೆ ಅಂತನ್ನೋದನ್ನ ನೀವು ಗಮನಿಸಬೇಕು. ಉದಾಹರಣೆಗೆ ಇಲ್ಲಿ ನೋಡೋದಾದ್ರೆ ಈ ಕ್ಯಾನಿಸ್, ಉದಾಹರಣೆಗೆ ಅರ್ಸಾ ಮೇಜರ್, ಇದರ ಹೆಸರು ಅರ್ಸಾ ಮೇಜರ್ ಅಂತ. ಇದನ್ನ ನಾನು ಹೆಂಗ್ ಕಂಡುಹಿಡಿತೀನಿ ಅಂತಂದ್ರೆ ಕಾನ್ಸ್ಟಲೇಷನ್ ಲೇಬಲ್ಸ್ ಅಂತ ಇದೆ, ಈ ಕಾನ್ಸ್ಟಲೇಷನ್ ಲೇಬಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಯಾವ್ಯಾವುದು ಆ ಗುಂಪು ನಕ್ಷತ್ರ ಪುಂಜ ಯಾವುದು ಅಂತ ನಮ್ಗೆ ಗೊತ್ತಾಗುತ್ತೆ. ಅರ್ಸಾ ಮೇಜರ್ ಅಂತ ಇದೆ. ಈ ಅರ್ಸಾ ಮೇಜರ್ ಅಲ್ಲಿ ಒಂದು ನಕ್ಷತ್ರವನ್ನ ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಮತ್ತೆ ಈ ಅರ್ಸಾ ಮೈನರ್ ಅಂತ ಇದೆ, ಇದು ಈ ಕರಡಿಯ ಮರಿ, ನಾಯಿ ಅಲ್ಲ ಇದು, ಕರಡಿ. ಅರ್ಸಾ ಮೇಜರ್, ಅರ್ಸಾ ಮೈನರ್, ಇದರಲ್ಲಿ ನಕ್ಷತ್ರಗಳು ಒಂದೇ ಸ್ಥಳದಲ್ಲಿದೆಯಾ ಬೇರೆ ಬೇರೆ ಸ್ಥಳದಲ್ಲಿದೆಯಾ ಅಂತ ಪತ್ತೆ ಮಾಡೋದಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿಸ್ಟೆನ್ಸ್ ಅಂತ ಇದೆ. ಡಿಸ್ಟೆನ್ಸ್ 83.18 ಲೈಟ್ ಇಯರ್ಸ್ ಅಂತೆ, ಭೂಮಿಯಿಂದ 83.18 ಜ್ಯೋತಿರ್ವರ್ಷಗಳು ಈ ನಕ್ಷತ್ರ. THAD ಫಾರ್ಟ್ ಅಂತ ಇದೆಯಲ್ಲ ಅದು. ಅಥವಾ ಹಾಗೇನೆ ಇನ್ನೊಂದು ನಕ್ಷತ್ರ ನೋಡೋದಾದ್ರೆ ಇದು ಮೆರಾಕ್ ಅನ್ನೋ ನಕ್ಷತ್ರ, ಇದರ ಡಿಸ್ಟೆನ್ಸ್ 79.74 ಜ್ಯೋತಿರ್ವರ್ಷಗಳು. ಅಂದ್ರೆ ಇವೆಲ್ಲವೂ ಒಂದೇ ಪ್ಲೇನ್ ಅಲ್ಲಿಲ್ಲ, ಒಂದೊಂದು ಕೂಡ ಒಂದೊಂದು ನಕ್ಷತ್ರ ಒಂದೊಂದು ದೂರದಲ್ಲಿದೆ. ಆದ್ರೆ ಭೂಮಿಯಿಂದ ಒಂದೇ ಪ್ಲೇನ್ ಅಲ್ಲಿರೋ ಹಾಗೆ ಕಾಣಿಸ್ತಾ ಇರೋದ್ರಿಂದ ಹಿಂದಿನ ಕಾಲದಲ್ಲಿ ವಿವಿಧ ಜನಾಂಗಗಳ ಜನರು ಅದಕ್ಕೆ ಒಂದು ಶೇಪ್ ಅನ್ನ ಕೊಟ್ಕೊಂಡಿದ್ರು. ಆ ಶೇಪು ಸಾಮಾನ್ಯವಾಗಿ ಹಾಗೆ ಕಾಣಲಿಲ್ಲ ಅಂತಂದ್ರೂ ಟ್ರೆಡಿಷನಲಿ ಹಾಗೆ ಬಂದ್ಬಿಟ್ಟಿದೆ ನಮಗೆ. ಈಗ ಮತ್ತೆ ವಾಪಸ್ ಪೋಲ್ ಸ್ಟಾರ್ ಅನ್ನ ಗುರುತು ಹಿಡಿಯುವಂತಹ ವಿಧಕ್ಕೆ ಹೋಗೋಣ. ಅದರಲ್ಲಿ ಅತಿ ಜನಪ್ರಿಯವಾದ ವಿಧಾನ ಅಂತ ಹೇಳಿದ್ರೆ
ಇಲ್ಲಿ ನೀವು ನೋಡಿದ್ರೆ, ಗಮನಿಸಿದ್ರೆ, ನಾನು ಮೌಸ್ ಅನ್ನ ಹೀಗೆ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಈ ಮೌಸ್ ಪಾಯಿಂಟರ್ನ ದಿಕ್ಕಿನಲ್ಲಿ ನಾವು ಚಲಿಸೋದಾದ್ರೆ ಇಲ್ಲಿ ಒಂದು ಸ್ಪೂನ್ ತರ ಕಾಣಿಸ್ತಾ ಇದೆ, ಸೌಟಿನ ರೀತಿ ಆಕಾರದಲ್ಲಿ ಕಾಣಿಸ್ತಾ ಇದೆ. ಈ ಉರ್ಸಾ ಮೇಜರ್ನ ಈ ಏಳು ನಕ್ಷತ್ರಗಳು, 1, 2, 3, 4, 5, 6, 7, ಕನ್ನಡದಲ್ಲಿ ಇದನ್ನ ಸಪ್ತರ್ಷಿ ಮಂಡಳ ಅಂತ ಕರಿತೀವಿ. ಈ ಸಪ್ತರ್ಷಿ ಮಂಡಳದ ಮೊದಲ ಎರಡು ನಕ್ಷತ್ರಗಳ ಅಥವಾ ಈ ಸ್ಪೂನ್ ರೀತಿ ಇರುವಂತಹ ಶೇಪ್ನ ಮೊದಲ ಎರಡು ನಕ್ಷತ್ರಗಳು, ಆ ಎರಡು ನಕ್ಷತ್ರಗಳ ರೇಖೆಯನ್ನ ಮುಂದಕ್ಕೆ ವೃದ್ಧಿಸಿದರೆ ಒಂದು ನಕ್ಷತ್ರಕ್ಕೆ ಆ ರೇಖೆ ಕೊಂಡೊಯ್ಯುತ್ತೆ. ವಿಸಿಬಲ್ ಅಂದ್ರೆ ಹೆಚ್ಚು ದೃಗ್ಗೋಚರವಾದ ನಕ್ಷತ್ರಕ್ಕೆ ಕೊಂಡೊಯ್ಯುತ್ತೆ. ಮಧ್ಯದಲ್ಲಿ ಬೇರೆ ನಕ್ಷತ್ರಗಳು ಇರಬಹುದು, ಆದ್ರೆ ಹೆಚ್ಚು ದೃಗ್ಗೋಚರವಾದ ನಕ್ಷತ್ರಕ್ಕೆ ಅದು ಕೊಂಡೊಯ್ಯುತ್ತೆ. ಆ ನಕ್ಷತ್ರವೇ ಪೋಲ್ ಸ್ಟಾರ್ ಅಥವಾ ಧ್ರುವ ನಕ್ಷತ್ರ. ಈ ಧ್ರುವ ನಕ್ಷತ್ರಕ್ಕೆ ಇಂಪಾರ್ಟೆನ್ಸ್ ಯಾಕೆ ಬಂತು, ಬೇರೆ ನಕ್ಷತ್ರಗಳ ಹೆಸರನ್ನ ನಾವು ಇಷ್ಟು ಪ್ರಾಮುಖ್ಯತೆಯಿಂದ ನೋಡೋದಿಲ್ಲ, ಈ ನಕ್ಷತ್ರಕ್ಕೆ ಯಾಕೆ ಈ ಹೆಸರು ಬಂತು ಅಥವಾ ಇಂಪಾರ್ಟೆನ್ಸ್ ಯಾಕೆ ಬಂತು ಅಂತ ಹೇಳಿದ್ರೆ, ಹಿಂದಿನ ದಿನಗಳಲ್ಲಿ ನಾವಿಕರು ಸಮುದ್ರದಲ್ಲಿ ಚಲಿಸ್ಬೇಕಂತಂದ್ರೆ ದಿಕ್ಕನ್ನ ಪತ್ತೆ ಮಾಡೋದಕ್ಕೆ, ಈ ಉತ್ತರ ದಿಕ್ಕನ್ನ ಪತ್ತೆ ಮಾಡೋದಕ್ಕೆ ಧ್ರುವ ನಕ್ಷತ್ರವನ್ನ ಒಂದು ಗುರುತಾಗಿ ಇಟ್ಕೊಂಡಿದ್ರಂತೆ. ಯಾಕಿರ್ಬೋದು ಅಂತ ನಾವೀಗ ಎಕ್ಸ್ಪ್ಲೋರ್ ಮಾಡೋಣ. ಸಾಮಾನ್ಯವಾಗಿ ಆಕಾಶ ಕಾಯಿಗಳೆಲ್ಲವೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತೆ ಅಂತ ನಾವು ಅಬ್ಸರ್ವ್ ಮಾಡಿದ್ವಿ. ಇದಕ್ಕೆ ಕಾರಣ ಏನಿದೆ ಅಂತ ಹೇಳಿದ್ರೆ, ಭೂಮಿ ತನ್ನ ಅಕ್ಷದ ಮೇಲೆ ತಿರುಗ್ತಾ ಇರೋದು. ಭೂಮಿ ತನ್ನ ಅಕ್ಷದ ಮೇಲೆ ತಿರುಗ್ತಾ ಇರಬೇಕಾದ್ರೆ ನಕ್ಷತ್ರಗಳು ಕೂಡ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಿದಂತೆ ಭಾಸವಾಗುತ್ತೆ. ಸಾಮಾನ್ಯವಾಗಿ ಇದು ಪಶ್ಚಿಮದಿಂದ ಪೂರ್ವ ಭಾಗಕ್ಕೆ ಚಲಿಸಿದಂತೆ, ನಕ್ಷತ್ರಗಳು ಚಲಿಸಿದಂತೆ, ಕ್ಷಮಿಸಿ, ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಭಾಸವಾಗುತ್ತೆ. ಹಾಗೆಯೇ ಈ ಧ್ರುವ ನಕ್ಷತ್ರ ಹೇಗೆ ಚಲಿಸಿದಂತೆ ಭಾಸ ಆಗುತ್ತೆ ಅಂತ ನೋಡೋದಾದ್ರೆ, ಮೊದಲು ಅದರ ಪ್ಲೇಸನ್ನ ಫಿಕ್ಸ್ ಮಾಡಿರ್ತೀನಿ. ಈ ಬಟನ್ ಪ್ರೆಸ್ ಮಾಡಿ ಅದರ ಜಾಗವನ್ನ ಫಿಕ್ಸ್ ಮಾಡಿರ್ತೀನಿ, ಹೆಚ್ಚು ಸ್ಪಷ್ಟವಾಗಿ ಕಾಣೋ ರೀತಿ. ಫಿಕ್ಸ್ ಮಾಡಿದ ಮೇಲೆ ಇದರ ಮೂಮೆಂಟ್ ಅನ್ನ ಆನಿಮೇಟ್ ಮಾಡ್ತೀನಿ. ಆನಿಮೇಟ್ ಅಂತಂದ್ರೆ ಸಮಯ ಕಳೆದ ಹಾಗೆ ಅದರ ಸ್ಥಾನಗಳು ಬದಲಾಗೋ ರೀತಿ, ಅಂದ್ರೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಮುಂಚಲಿಸೋದು, ಹಿಮ್ಮುಖವಾಗಿ ಚಲಿಸೋದು, ಕಾಲ ಹಿಮ್ಮುಖವಾಗಿ ಚಲಿಸಿದ್ರೆ ಹೇಗೆ ಕಾಣಿಸುತ್ತೆ, ನಕ್ಷತ್ರಗಳ ಚಲನೆ ಹೇಗೆ ಕಾಣಿಸುತ್ತೆ, ಮುಮ್ಮುಖವಾಗಿ ಚಲಿಸಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಅನ್ನೋದನ್ನ ಈ ಬಟನ್ಗಳ ಮೇಲೆ ನಾವು ಆನಿಮೇಟ್ ಮಾಡ್ಬೋದು. ನಾನು ಈ ಬಟನ್ ಅನ್ನ ಪ್ರೆಸ್ ಮಾಡ್ತೀನಿ, ಗಮನಿಸಿ ಬೇರೆ ಎಲ್ಲಾ ನಕ್ಷತ್ರಗಳು ಹೇಗೆ ಚಲಿಸ್ತಾ ಇದೆ, ಹಾಗೆ ಈ ಧ್ರುವ ನಕ್ಷತ್ರ ಹೇಗೆ ಚಲಿಸುತ್ತೆ ಅಂತ ಹಾಗೆ ಗಮನಿಸ್ತಾ ಇರಿ. ಇಲ್ಲಿ ಗಮನಿಸಿದ್ರೆ ಟೈಮ್ಸ್ ಹೆಚ್ಚು ವೇಗವಾಗಿ ಬದಲಾಗ್ತಾ ಇರೋದನ್ನ ನೀವು ಗಮನಿಸಿದಿರಿ. ಇನ್ನು ಸ್ವಲ್ಪ ವೇಗವಾಗಿ ನಾನು ಚಲಿಸೋ ತರ ಮಾಡ್ತೀನಿ, ಹಾಗೆ ಜೂಮ್ ಔಟ್ ಮಾಡ್ತೀನಿ. ಇದನ್ನ ನೀವು ಗಮನಿಸ್ತಾ ಇದ್ದೀರಿ, ಬೇರೆ ಬೇರೆ ನಕ್ಷತ್ರಗಳೆಲ್ಲವೂ, ಬೇರೆ ಬೇರೆ ನಕ್ಷತ್ರಗಳ ಪುಂಜವೆಲ್ಲವೂ ಈ ಧ್ರುವ ನಕ್ಷತ್ರದ ಸುತ್ತಲೂ ಸುತ್ತಾ ಇರೋ ರೀತಿ ಭಾಸವಾಗ್ತಾ ಇದೆ. ಯಾಕೆ ಈ ರೀತಿ ಆಗುತ್ತೆ ಅಂತ ನೀವು ಗಮನಿಸಿದ್ರೆ ಅದ ನಂತರ ಗಮನಿಸೋಣ. ಮತ್ತೊಮ್ಮೆ ನೋಡಿ, ಈ ನಕ್ಷತ್ರ ಕೇಂದ್ರ ಬಿಂದುವಿನಲ್ಲಿರುವಂತೆ ಉಳಿದೆಲ್ಲಾ ನಕ್ಷತ್ರಗಳು, ನಕ್ಷತ್ರಗಳ ಬದಲಾಗಿ ಶೇಪ್ಗಳು ಕಾಣಿಸ್ತಾ ಇದೆ. ಬೇಕಾದ್ರೆ ಈ ಶೇಪ್ಗಳನ್ನ ತೆಗೆದು ಬರೀ ನಕ್ಷತ್ರಗಳು ಅಂತಾನೆ ಕೂಡ ನಾವು ನೋಡ್ಕೊಳ್ಳೋದಾದ್ರೆ, ಉಳಿದೆಲ್ಲಾ ನಕ್ಷತ್ರಗಳು ಆ ನಕ್ಷತ್ರದ ಸುತ್ತಲೂ ಸುತ್ತಾ ಇದೆ ಅಂತ. ಹಾಗಿದ್ರೆ ಇಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ತಪ್ಪು ಕಲ್ಪನೆ ಬರಬಹುದು, ಏನಂತಂದ್ರೆ ಈ ನಕ್ಷತ್ರ ಕೇಂದ್ರದಲ್ಲಿದೆ, ಉಳಿದೆಲ್ಲಾ ನಕ್ಷತ್ರಗಳು ಅದ್ರ ಸುತ್ತಲೂ ಸುತ್ತಾ ಇದೆ ಅಂತ. ಅದನ್ನ ಹೋಗ್ಲಾಡಿಸ್ಬೇಕಾಗಿದ್ದು ಮತ್ತೊಂದು ವಿಧಾನಗಳ ಮತ್ತು ಕೆಲವು ವಿಧಾನಗಳನ್ನು ಬಳಸ್ಕೊಂಡು ಅದನ್ನ ಹೋಗ್ಲಾಡಿಸಬಹುದು. ಮತ್ತೆ ಅದ್ರ ಶೇಪ್ಗಳನ್ನ ನಾನು ರೀಸ್ಟೋರ್ ಮಾಡ್ತೀನಿ, ಶೇಪ್ ಮತ್ತೆ ಹೆಸರುಗಳನ್ನ ರೀಸ್ಟೋರ್ ಮಾಡ್ತೀನಿ, ಇದರ ಮೂಮೆಂಟ್ ಅನ್ನ ಸ್ಟಾಪ್ ಮಾಡ್ತೀನಿ. ಇದ್ಯಾಕೆ ಈ ತರ ಧ್ರುವ ನಕ್ಷತ್ರ ಒಂದೇ ಜಾಗದಲ್ಲಿ ನಿಂತಿರುತ್ತೆ ಅಂತ ಅನ್ನೋದನ್ನ ವಿವರಿಸಬಹುದಾದ್ರೆ, ನೀವು ಭೂಮಿ ತನ್ನ ಅಕ್ಷದ ಮೇಲೆ ಸುತ್ತಬೇಕಾದ್ರೆ ಆ ಅಕ್ಷದ ನೇರವಾಗಿ ಇರುವಂತಹ ನಕ್ಷತ್ರ ಈ ಧ್ರುವ ನಕ್ಷತ್ರ. ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮೂಲಕ ಒಂದು ಗೆರೆಯನ್ನ ಎಳೆದಿದ್ದೀವಿ ಅಂತ ನಾವು ಊಹೆ ಮಾಡ್ಕೊಂಡ್ರೆ, ಆ ಗೆರೆಯನ್ನ ನೇರವಾಗಿ ವೃದ್ಧಿಸಿದ್ರೆ ಅದು ಈ ಪೋಲ್ ಸ್ಟಾರ್ ಅಥವಾ ಧ್ರುವ ನಕ್ಷತ್ರಕ್ಕೆ ತಲುಪುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಅದು ಒಂದೇ ದಿಕ್ಕಿನಲ್ಲಿ ಇರೋ ತರ ಭಾಸವಾಗುತ್ತೆ ಹೊರತು ಮತ್ತೆ ಅದು ಸ್ಥಿರವಾಗಿರುವಂತದ್ದು, ಬೇರೆ ನಕ್ಷತ್ರಗಳೆಲ್ಲ ಚಲಿಸ್ತಾ ಇದೆ ಅಂತೇನು ಅಲ್ಲ. ಈ ವಿವರಣೆಯನ್ನ ನೀವು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಬೇಕಾಗತ್ತೆ. ಇದುವರೆಗೆ ಈ ವಿಡಿಯೋದಲ್ಲಿ ಒಂದು ಧ್ರುವ ನಕ್ಷತ್ರವನ್ನ ಟ್ರೆಡಿಷನಲಿ ಹೇಗೆ ಹುಡುಕ್ತೀವಿ, ಅದನ್ನ ಹುಡುಕೋದು ಹೇಗೆ, ಅದನ್ನ ಹುಡುಕೋದಕ್ಕೆ ಸ್ಟೆಲೇರಿಯಂ ಅನ್ನ ಬಳಸ್ಕೊಡೋದು ಹೇಗೆ ಅಂತ ನೋಡಿದ್ವಿ. ಮುಂದಿನ ಇದೇ ವಿಡಿಯೋದ ಮುಂದಿನ ಭಾಗದಲ್ಲಿ ಮತ್ತೊಂದು ಅಂಶದ ಕಡೆಗೆ ನಾವು ಗಮನ ಕೊಡೋಣ. ಆ ಅಂಶ ಏನಂತ ಹೇಳಿದ್ರೆ, ನಾನೀಗ
ಬೆಂಗಳೂರಿನ ಈ ಸ್ಥಳದಲ್ಲಿ ಅಂದ್ರೆ ಸ್ಟೆಲ್ಲಾರಿಯಂ ಅನ್ನ ನಾನು ಸೆಟ್ ಮಾಡಿರೋದು ಬೆಂಗಳೂರು ಅನ್ನೋ ಸ್ಥಳದಲ್ಲಿ ನೋಡ್ತಾ ಇದೀವಿ. ಸಾಮಾನ್ಯವಾಗಿ ಧ್ರುವ ನಕ್ಷತ್ರವನ್ನ ಬೆಂಗಳೂರಲ್ಲಿ ನಿಂತ್ಕೊಂಡು ನೀವು ನೋಡ್ತಾ ಇದ್ದೀರಿ ರಾತ್ರಿ ಹೊತ್ತು ಅಂತ ಹೇಳಿದ್ರೆ ಅದು ಎಷ್ಟು ಹೆಚ್ಚು ಸ್ಪಷ್ಟವಾಗಿ ಕಾಣೋದಿಲ್ಲ. ಮೊದಲನೇ ಕಾರಣ ಏನಿರ್ಬೋದು ಅದಕ್ಕೆ, ಬೆಂಗಳೂರಿನಲ್ಲಿ ಮಾಲಿನ್ಯ ಜಾಸ್ತಿ. ಎರಡು ತರದ ಮಾಲಿನ್ಯ, ಒಂದು ವಾತಾವರಣದಲ್ಲಿ ಅಣುಗಳ ಸಂಖ್ಯೆ, ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ಅಥವಾ ಇದನ್ನ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅಂತ ಕರಿತೀವಲ್ವ, ಈ ಪಾರ್ಟಿಕಲ್ಸ್ನ ಸಂಖ್ಯೆ ಜಾಸ್ತಿ ಇರುತ್ತೆ. ಜೊತೆಗೆ ಬೆಳಕಿನ ಮಾಲಿನ್ಯವೂ ಸಹ ಹೆಚ್ಚಿರುತ್ತೆ. ಈ ಬೆಳಕಿನ ಮಾಲಿನ್ಯದ ಬಗ್ಗೆ ಹೇಳಬೇಕಾದ್ರೆ, ಆಕಾಶದಲ್ಲಿ ನಕ್ಷತ್ರಗಳು ರಾತ್ರಿ ಹೊತ್ತು ಸ್ಪಷ್ಟವಾಗಿ ಕಾಣುತ್ತೆ, ಹಗಲೊತ್ತಲ್ಲಿ ಕಾಣಲ್ಲ. ಯಾಕೆ ಅಂತ ಹೇಳಿದ್ರೆ, ಹಗಲೊತ್ತಲ್ಲಿ ಸೂರ್ಯನ ಬೆಳಕಿರುತ್ತೆ, ರಾತ್ರಿ ಹೊತ್ತು ಕಾಣುತ್ತೆ. ಎಲ್ಲಿ ಕಾಣುತ್ತೆ ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಎಲ್ಲಿ ಕತ್ತಲೆ ಇರುತ್ತೆ ಅಲ್ಲಿ ಕಾಣುತ್ತೆ. ಬೆಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ಅಥವಾ ಹೆಚ್ಚು ನಗರ ಪ್ರದೇಶಗಳಲ್ಲಿ ರಾತ್ರಿ ಹೊತ್ತು ಕೃತಕ ಬೆಳಕಿನ ಕಾರಣದಿಂದ ಆಕಾಶದಲ್ಲಿರುವಂತಹ ನಕ್ಷತ್ರಗಳು ಹೆಚ್ಚು ಸ್ಪಷ್ಟವಾಗಿ ಕಾಣಲ್ಲ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀವು ಅಂತರ್ಜಾಲದಲ್ಲಿ ಹುಡುಕಬಹುದು. ಇದೇ ಧ್ರುವ ನಕ್ಷತ್ರ ಬೆಂಗಳೂರಿನಿಂದ ಈ ಸ್ಥಳದಲ್ಲಿ ಕಾಣಿಸ್ತಾ ಇದೆ, ಅಂದ್ರೆ ಭೂಮಿಯಿಂದ ಇಷ್ಟು ಎತ್ತರದಲ್ಲಿ ಕಾಣಿಸ್ತಾ ಇದೆ ಅಂತನ್ನೋದಾದ್ರೆ, ಬೆಂಗಳೂರಿನಿಂದ ಬೇರೆ ಸ್ಥಳಕ್ಕೆ ಹೋದಾಗ, ಉದಾಹರಣೆಗೆ ನಾನು ನ್ಯೂ ಡೆಲ್ಲಿ ಅನ್ನೋ ಪ್ಲೇಸ್ ಅನ್ನು ಅಥವಾ ಕಾಶ್ಮೀರ ಅನ್ನೋ ಪ್ಲೇಸ್ ಅನ್ನು ನಾನು ತಗೊಳ್ತೀನಿ, ಆಗ್ರಾ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ, ಆಗ ಎಲ್ಲಿ ಎಷ್ಟು ಎತ್ತರದಲ್ಲಿ ಕಾಣಿಸ್ತಾ ಇದೆ ಅಂತ ನೀವು ಗಮನಿಸಿರ್ಬೋದು. ಭೂಮಿಯ ಈ ಸಮಭಾಜಕ ವೃತ್ತದಿಂದ ಮೇಲ್ಭಾಗಕ್ಕೆ ಹೋದ ಹಾಗೆಲ್ಲ ಈ ಪೊಲಾರಿಸ್ ಅಥವಾ ಧ್ರುವ ನಕ್ಷತ್ರ ಮೇಲ್ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ, ಹೆಚ್ಚು ಎತ್ತರದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನೀವೀಗ ಗಮನಿಸಿದಿರಿ. ಬೇಕಾದ್ರೆ ನಾವು ಇನ್ನೊಂದು ಇದನ್ನ ಪರೀಕ್ಷೆ ಮಾಡೋದಕ್ಕೆ ಇನ್ನೊಂದು ಹೆಸರನ್ನು ಕೊಡೋಣ, ಆಸ್ಟ್ರೇಲಿಯಾ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಅಥವಾ ನ್ಯೂಜಿಲೆಂಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಸ್ಟ್ರೇಲಿಯಾದಲ್ಲಿ ಯಾವ್ದಾದ್ರು ಒಂದು ನಗರವನ್ನು ಅಡಿಲೇಡ್ ಅನ್ನೋ ನಗರವನ್ನ ಕಾಣಿಸ್ಕೊಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಈ ಇಲ್ಲಿ ಧ್ರುವ ನಕ್ಷತ್ರ ಕಾಣಿಸ್ಕೊಳ್ಳುತ್ತಾ ಅಂತ ಹೇಳಿದ್ರೆ, ನೀವು ಗಮನಿಸ್ತಾ ಇರಿ, ಧ್ರುವ ನಕ್ಷತ್ರ ಈ ಕಡೆಯಿಂದ ಕಾಣಿಸ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಆಸ್ಟ್ರೇಲಿಯಾ ಭೂಮಿಯ ದಕ್ಷಿಣ ಭಾಗದಲ್ಲಿದೆ ಅಥವಾ ಸಮಭಾಜಕ ವೃತ್ತದಿಂದ ಕೆಳಭಾಗದಲ್ಲಿ ಇರೋದ್ರಿಂದ ಧ್ರುವ ನಕ್ಷತ್ರ ಕಾಣಿಸ್ಕೊಳ್ಳಲ್ಲ. ಹಾಗಿದ್ರೆ ಧ್ರುವ ನಕ್ಷತ್ರವನ್ನೇ ಯಾಕೆ ಒಂದು ಸೂಚಿಯಾಗಿ ದಿಕ್ಸೂಚಿಯಾಗಿ ಇಟ್ಕೊಂಡ್ರು ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಮೆಜಾರಿಟಿ ಆಫ್ ಸಿವಿಲೈಸೇಷನ್ಸ್ ಸಮುದ್ರದಲ್ಲಿ ಯಾನ ಮಾಡ್ತಿದ್ದವರು ಸಮಭಾಜಕ ವೃತ್ತದಿಂದ ಮೇಲ್ಭಾಗದಲ್ಲಿ ಬರುವಂತಹ ದೇಶಗಳು, ಯುರೋಪ್ ದೇಶಗಳು, ಈ ತರದ ದೇಶಗಳಾಗಿದ್ರಿಂದ ಅವರು ಹೆಚ್ಚಾಗಿ ಧ್ರುವ ಪ್ರದೇಶದ ಸಮಭಾಜಕ ವೃತ್ತದ ಮೇಲ್ಭಾಗದಲ್ಲಿಯೇ ಟ್ರಾವೆಲ್ ಮಾಡ್ತಾ ಇದ್ರಿಂದ ಚಲಿಸ್ತಾ ಇದ್ದಿದ್ರಿಂದ ಅವರಿಗೆ ಧ್ರುವ ನಕ್ಷತ್ರ ಒಂದು ಸೂಚಿಯಾಗಿ ಕಂತು. ಅಷ್ಟಾಗಿ ಆಸ್ಟ್ರೇಲಿಯಾ ಅಥವಾ ನ್ಯೂಜಿಲೆಂಡ್ ಕಡೆ ಅಷ್ಟಾಗಿ ಜಲಯಾನ ಪ್ರಸಿದ್ಧಿ ಇಲ್ಲದೇ ಇರೋ ಕಾರಣದಿಂದ ಅವರು ಇದನ್ನ ಒಂದು ದಿಕ್ಸೂಚಿಯಾಗಿ ಇಟ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ಆ ಭಾಗದಿಂದ ಈ ಧ್ರುವ ನಕ್ಷತ್ರ ಕಾಣೋದೂ ಇಲ್ಲ. ಇದುವರೆಗೆ ಧ್ರುವ ನಕ್ಷತ್ರ ಹುಡುಕೋದು ಹೇಗೆ, ಆ ಧ್ರುವ ನಕ್ಷತ್ರದ ಭೂಮಿಯ ಬೇರೆ ಬೇರೆ ಭಾಗಗಳಲ್ಲಿ ಹೇಗೆ ಕಂಡುಬರುತ್ತೆ, ಯಾವ ರೀತಿ ಕಂಡುಬರುತ್ತೆ ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿದ್ವು. ಹಾಗೆಯೇ ಈ ವಿಡಿಯೋದಲ್ಲಿ ನಾವು ಅಬ್ಸರ್ವ್ ಮಾಡಿದ್ದೇನಂತ ಹೇಳಿದ್ರೆ, ಒಂದು ನಕ್ಷತ್ರವನ್ನು ಹುಡುಕೋದು ಹೇಗೆ, ಆ ಹುಡುಕ್ತಾ ಹುಡುಕ್ತಾ ಕಾನ್ಸ್ಟಲೇಷನ್ಸ್ಗಳು ಅಂದರೆ ನಕ್ಷತ್ರ ಪುಂಜಗಳು, ನಕ್ಷತ್ರ ಪುಂಜಗಳ ಆಕಾರಗಳು, ಇವನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಪರಿಚಯ ಮಾಡ್ಕೊಂಡಿದ್ದೀವಿ.